ಯಾದಗಿರಿಯ ಯಾಟಳ್ಳಿ ಗ್ರಾಮದಲ್ಲಿ ವಿದ್ಯುತ್ ಕಂಬ ಬಾಗಿದ್ದು ಸಾರ್ವಜನಿಕರಿಗೆ ಓಡಾಡಲು ತೊಂದರೆಯಾಗಿದೆ. ಅಕ್ಕಪಕ್ಕದ ಮನೆಯವರಿಗೆ ಭಯದ ವಾತಾವರಣ ನಿರ್ಮಾಣವಾಗಿತ್ತು. ವಾರದಿಂದ ಸುರಿಯುತ್ತಿರುವ ನಿರಂತರ ಮಳೆ ಮತ್ತು ಗಾಳಿಯು ಹೆಚ್ಚಾಗಿರುವುದರಿಂದ ಯಾವಾಗ ಕಂಬ ಕೆಳಗೆ ಉರುಳುತ್ತೋ ಅನ್ನುವ ಭಯವಾಗ್ತಾ ಇದೆ. ಈ ವಿಷಯದ ಬಗ್ಗೆ ಗ್ರಾಮದ ಜೆಇ ಅವರ ಗಮನಕ್ಕೆ ತಂದರೂ ಸಹ ಯಾವುದೇ ರೀತಿಯ ಕ್ಯಾರ್ ಮಾಡುತ್ತಿಲ್ಲ ಎಂದು ಸಹಾಯಕ ಅಭಿಯಂತರರು ಜೆಸ್ಕಾಂ ಯಾದಗಿರಿಯವರಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಎರಡು ದಿನಗಳಲ್ಲಿ ತೆರವು ಮಾಡದೆ ಹೋದಲ್ಲಿ ಇಲಾಖೆ ಎದುರು ಪ್ರತಿಭಟನೆ ನಡೆಸುವುದಾಗಿ ಹಂಪಯ್ಯ ಸೆಂಗಿನೂರ್ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ತಾಲೂಕು ಅಧ್ಯಕ್ಷರು ಯಾದಗಿರಿ ಇವರು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ವೀರಭದ್ರ ನಾಲ್ವಾರ್ ಸಿದ್ದು ನಾಟೇಕರ್ ಮರೆಪ್ಪ ಮಲ್ಲಪ್ಪ ಕುರಾಕುಂದಿ ಇತರರು ಹಾಜರಿದ್ದರು. ವರದಿ ರಾಹುಲ್ ಕೊಲ್ಲೂರ್, ಯಾದಗಿರಿ, ಜೈ ಭೀಮ್ ನ್ಯೂಸ್, 24x7. ಇದು ಬಹುಜನರ ನ್ಯಾಯಕ್ಕಾಗಿ.